ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ನೀಡುವುದು ಉತ್ತಮ ನಂತರದ ಶಿಕ್ಷಣವನ್ನು ಇತರೆ ಭಾಷೆಯಲ್ಲಿ ಪಡೆಯಬಹುದಾಗಿದೆ ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಪ್ರತಿಪಾದಿಸಿದ್ದಾರೆ ಹರಿಯಾಣದ ಗುರುಗ್ರಾಮದಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಖ್ಯಾತ ಚಿಂತಕ ಸರ್ ಚೋಟುರಾಮ್ ಅವರ ಲೇಖನಗಳು ಮತ್ತು ಭಾಷಣಗಳ ಸಂಕಲನವನ್ನು ಬಿಡುಗಡೆ ಮಾಡಿ ಅವರು ಮಾತನಾಡಿದರು ಯಾವುದೇ ಭಾಷೆಯನ್ನು ದ್ವೇಷಿಸುವುದು ಉಚಿತವಲ್ಲ ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು ಆದರೆ ಮಾತೃಭಾಷೆಗೆ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದರು ಮೊದಲು ನಮ್ಮ ಮಾತೃಭಾಷೆಗೆ ಆದ್ಯತೆ ನೀಡಬೇಕು ನಂತರ ಭಾರತೀಯ ಭಾಷೆಯನ್ನು ಕಲಿಯಬೇಕು ಇದರಿಂದ ಸಾಕಷ್ಟು ಪ್ರಯೋಜನವಾಗಲಿದೆ ಹಿಂದಿ ಇಲ್ಲದೆ ದೇಶ ಮುಂದೆ ಸಾಗಲು ಸಾಧ್ಯವಿಲ್ಲ ನಾವು ಅನ್ಯ ಭಾಗದ ಜನರನ್ನು ಭೇಟಿಯಾಗುತ್ತೇವೆ ಅವರೊಂದಿಗೆ ವ್ಯವಹರಿಸುತ್ತೇವೆ ಈ ಸಂದರ್ಭದಲ್ಲಿ ಭಾರತೀಯ ಭಾಷೆಯ ಅಗತ್ಯವಿರುತ್ತದೆ ಎಂದು ಹೇಳಿದರು ಅದೇ ರೀತಿ ಇಂಗ್ಲಿಷ್ ಭಾಷೆಯನ್ನು ಕಲಿತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಲಭವಾಗಿ ವ್ಯವಹರಿಸಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಮಾತೃಭಾಷೆ ನಮ್ಮ ಕಣ್ಣುಗಳಿದ್ದಂತೆ ಇಂಗ್ಲಿಷ್ ಮತ್ತು ಇತರೆ ಭಾಷೆಗಳು ಕನ್ನಡ ಕಣ್ಣುಗಳೇ ಇಲ್ಲದಿದ್ದರೆ ಕನ್ನಡಕವನ್ನು ಕನ್ನಡವನ್ನು ಹೇಗೆ ಸಿಕ್ಕ ಮಾತೃಭಾಷಾ और मैंने उनको एक फॉर्मूला दिया वहाँ कुछ लोग सेंटीमेंट में हिंदी अभी भी विरोध करने वाले हैं कुछ लोग मातृभाषा हमारा आंख कहना ऐसा है और जो अंग्रेजी बाकी भाषा चश्मा जैसा है आंख है तो चश्मा डालने से कोई फायदा होगा आंख ही नहीं है तो फिर चश्मा डालने से आप रेबान ग्लासेस पहने तो भी आपका जुबान से कुछ बाहर आएगा नहीं तो इसलिए मातृभाषा बहुत जरूरी है और भारतीय भाषा और भी जरूरी है भारत में आप लोगों से मिलना जुलना अपना भावना को उनको बताना है तो वो भाषा भी आपको